ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಇಂಡೋರ್ ಪ್ಲ್ಯಾಂಟ್ನ ಪ್ಲ್ಯಾಂಟ್ ಮಾಡೋಣ. ನೀವು ಈ ಕವರಲ್ಲಿ ಕಾಣಿಸ್ತಾ ಇರೋದು ಕ್ಲೇ ಬಾಲ್ಸ್ ಅಂತ ಅಂತಾರೆ. ಇದು ನಿಮ್ಗೆ ಎಲ್ಲ ಥರದ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗತ್ತೆ. ಈ ಕ್ಲೇ ಬಾಲ್ಸ್ ಏನು ಉಪಯೋಗ ಅಂತ ಅಂದರೆ, ಇದು ಒಂದು ಗಿಡಕ್ಕೆ ಮಾಯಿಶ್ಚರ್ ಕಂಟೆಂಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಗಟ್ಟಿಯಾಗಲ್ಲ. ನಾನು ಈ ಪಾಟ್ನ ನರ್ಸರಿಯಿಂದ ತಂದಿದ್ದು, 450 ರೂಪಾಯಿ ಕೊಟ್ಟಿದ್ದೀನಿ. ಸೊ ಈ ಪಾಟ್ಗೆ ಒಂದು ಸ್ಟ್ಯಾಂಡು ಬರುತ್ತೆ ಒಳಗೆ. ಒಳಗೆ ಸ್ಟ್ಯಾಂಡ್ ಬರೋದ್ರಿಂದ ಕಲ್ಲು ಇಡೋ ಅವಶ್ಯಕತೆ ಇಲ್ಲ. ಒಂದು ಹೋಲ್ ಮಾಡಿದ್ದೀನಿ. ಈಗ ಏನು ಮಾಡೋಣ ಅಂತ ಅಂದರೆ, ಉಂಡೆ ಇರೋ ಮಣ್ಣನ್ನೆಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ನಾವೆಲ್ಲ ಥರದ ಫರ್ಟಿಲೈಸರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿತಾ? ಈಗ ಒಂದು ಕ್ಲೇ ಬಾಲ್ ಇದೆಯಲ್ಲ, ಅದನ್ನ ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಈ ಥರದ ಮಣ್ಣು ಸಿಗುತ್ತೆ, ಕೌಡಂಗ್ದು ಮತ್ತು ಎಲ್ಲ ಥರದ್ದು ಫರ್ಟಿಲೈಸರ್ ಹಾಕಿ ಮಿಕ್ಸ್ ಮಾಡಿರೋದು. ಇದು ಒಂದು ಪ್ಯಾಕೆಟಿಗೆ 50 ರೂಪಾಯಿ ಕೊಟ್ಟಿದ್ದೀನಿ ನಾನು. ಸೊ ಹಳೆ ಮಣ್ಣು ಜೊತೆ ಈ ಮಣ್ಣನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನ ಬೋನ್ ಮೀಲ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ರಿಚ್ ಇನ್ ಪೊಟ್ಯಾಷಿಯಮ್, ಗಿಡಕ್ಕೆ ಒಂಥರ ಒಳ್ಳೆ ಥರದ ಫುಡ್ ಅಂತಲೇ ಹೇಳ್ಬೋದು. ಇದನ್ನ 2 ಮುಷ್ಟಿಯಷ್ಟು ತಗೊಂಡು ಇಡೀ ಮಣ್ಣಿಗೆ ಬಾಡಿಸ್ಕೊಂಡು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಈವನ್ ಆಗಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ. ಆವಾಗಲೇ ಹೇಳ್ದಂಗೆ ಉಂಡೆ ಇರೋ ಮಣ್ಣನ್ನೆಲ್ಲ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಾಟ್ ಒಳಗೆ ಮಣ್ಣು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜಾಸ್ತಿ ಒತ್ತಿ ಒತ್ತಿ ಹಾಕಲ್ಲ, ಮೇಲ್ಮೇಲೆ ಎಲ್ಲ ಮಣ್ಣನ್ನು ಹಾಕ್ತೀನಿ ನಾನು. ಏನಕ್ಕಂತಂದರೆ ಅದಕ್ಕೆ ಸ್ವಲ್ಪ ಗಾಳಿ ಹೋಗಲಿ ಅಂತ ಅಂದ್ಬಿಟ್ಟು. ಈಗ ನಂದೊಂದು ಹಳೆಯದೊಂದು ಪ್ಲಾಂಟ್ ಇತ್ತು. ಈ ಪ್ಲಾಂಟ್ನ ಫಿಲೋಂಥ್ರಾಥಿಸ್ ಬ್ರೆಸಿಲ್ ಅಂತ ಕರೀತಾರೆ. ನಾವು ಇನ್ ಜನರಲ್ ಇದನ್ನ ಮನಿ ಪ್ಲಾಂಟ್ ಅಂತ, ಒಂಥರದ ಮನಿ ಪ್ಲಾಂಟ್. ಇದರದ ರೂಟ್ಸ್ ಎಲ್ಲ ಸೇರಿ ಈ ಪಾಟಿಗೆ ಹಾಕಿದ್ದೇನೆ. ಈಗ ಹಾಕಿ ಮಣ್ಣನ್ನು ಇವನ್ ಆಗಿ ಪಾಟ್ ಒಳಗೆ ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ಟ್ಯಾಂಡ್ ರಾಡ್ ಟೈಪ್ ಬಂದಿದೆ, ಸೊ ದಟ್ ಮೇಲ್ ಬೆಳ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಇವನ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈಗ ಮಣ್ಣನ್ನು. ಜಾಸ್ತಿ ಒತ್ತಿ ಒತ್ತಿ ಹಾಕಕ್ಕೆ ಹೋಗ್ಬೇಡಿ, ಏನಕ್ಕಂತ ಅಂದರೆ ಗಾಳಿ ಕರೆಕ್ಟಾಗಿ ಹೋಗಲ್ಲ. ಈಗ ಏನು ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ಕ್ಲೇ ಬಾಲ್ಸ್ ಎಲ್ಲ ಸ್ವಲ್ಪ ಆ ಪಾಟ್ ಒಳಗೆ ಹಾಕ್ತಾ ಇದ್ದೀನಿ. ಏನಕ್ಕಂತ ಅಂದರೆ ನೀರು ಹಾಕಿದಾಗೆಲ್ಲ ಸ್ವಲ್ಪ ಮಾಯಿಶ್ಚರ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. ಸೊ ಜನರಲಿ ನನಗೆ ಈ ಐಡಿಯಾ ಹೇಗೆ ಬಂತು ಅಂತ ಅಂದರೆ, ನಮ್ಮ ಆಫೀಸಲ್ಲೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ನೆಟ್ಟಿರ್ತಾರಲ್ಲ, ಎಷ್ಟು ಗ್ರೀನ್ರಿ ಆಗಿರುತ್ತೆ. ಅದೇ ನಮ್ಮ ಮನೇಲಿ ಅಂತ ಅಂದರೆ ಮಣ್ಣೆಲ್ಲ ಗಟ್ಟಿ ಆಗ್ತಾ ಇತ್ತು. ಸೊ ನಾನು ಅವಾಗ ನೋಡಿದಾಗ ಈ ಕ್ಲೇ ಬಾಲ್ಸ್ ಎಲ್ಲ ಇತ್ತು. ಸೊ ಅದಕ್ಕೆ ಈ ಸರಿ ಒಂದು ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಅದೇ ಇವಾಗ ನಮ್ಮದು ಗಿಡಕ್ಕೆ ಹಾಕ್ತಾ ಇದ್ದೀನಿ ಈಗ ಇವತ್ತು. ಇದು ಒಂದು ಟೈಪ್ ಆಫ್ ಫರ್ಟಿಲೈಸರ್, ಇದೊಂದು 5-6 ಕಾಳು ಹಾಕಿದ್ರೆ ಗ್ರೀನ್ ಆಗಿರುತ್ತೆ. ಮತ್ತು ನಾನು ಇದು ನಟ್ಟಾದ್ಮೇಲೆ 2 ತಿಂಗಳಾದಮೇಲೆ ಈ ಥರ ಕಾಣಿಸ್ತಾ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.